ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ಮಳೆ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ದಿನ ನನ್ನ ಸ್ವಕ್ಷೇತ್ರ ಶಿಕಾರಿಪುರಕ್ಕೂ ಕೂಡ ಭೇಟಿಯ ಕೊಟ್ಟಿದ್ದೆ ಮಳೆ ಜಾಸ್ತಿ ಆಗಿರುವ ಪರಿಣಾಮ ಬಡವರು ಮನೆಯನ್ನ ಮನೆ ಮಳೆ ಮನೆಗಳು ಕುಸ್ತು ಬೀಳ್ತಾ ಇದೆ ಕೆಲವು ಕಡೆ ಗೋಡೆಗಳು ಕುಸಿದು ಬೀಳ್ತಾ ಇದೆ ಮನೆಯೂ ಕೂಡ ಕುಸಿದು ಬೀಳ್ತಾ ಇದೆ ಮತ್ತೊಂದು ಕಡೆ ನಿನ್ನೆ ದಿನ ನಾನು ಕೂಡ ಏನು ಉತ್ತರ ಕನ್ನಡ ಅಂಕೋಲ ತಾಲೂಕು ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ಅನಾಹುತ ಏನಾಗಿತ್ತು ಅಲ್ಲಿಗೂ ಕೂಡ ನಾನು ನಿನ್ನೆ ಭೇಟಿಯನ್ನು ಕೊಟ್ಟಿದ್ದೇನೆ ನಾನು ಒಟ್ಟಾರೆಯಾಗಿ ಪ್ರಕರಣ ಬಗ್ಗೆನ ಹೇಳೋದಾದರೆ ಒಂದು ಕಡೆ ಏನು ಮನೆ ಕುಸಿತಿದೆ ಮಳೆಯಿಂದಾಗಿ ಮನೆಗಳು ಕುಸಿತಾ ಇದೆ ರಾಜ್ಯಾದ್ಯಂತ ಆಗ್ತಾ ಇದೆ ಇದು ಹಿಂದೆ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾರು ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ ಮಳೆಯಿಂದಾಗಿ ಆ ಮನೆಗಳೇನು ಕಳೆದುಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ನಾರಮ್ಸ್ ಒಂದು ಲಕ್ಷ ಇದ್ದರೂ ಸಹ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹಾನುಭೂತಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಮನೆಯನ್ನು ಕಳೆದುಕೊಂಡಂಥ ಬಡವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ಸರ್ ನಿರ್ಧಾರವನ್ನು ಅಂದಿನ ಸರ್ಕಾರ ಕೈಗೆತ್ಕೊಂಡಿತ್ತು ಸಂಪೂರ್ಣ ಮನೆ ನಾಶ ಆದಂತ ಸಂದರ್ಭದಲ್ಲಿ ಮತ್ತೆ ಎಲ್ಲಿ ಗೋಡೆಗಳು ಕುಸ್ತಿತ್ತು ಅಲ್ಲಿ ಎನ್ ಡಿ ಆರ್ ಎಫ್ ಪ್ರಕಾರ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಒಂದು ಲಕ್ಷ ಕೇರ್ಸಿದ್ರು ಮತ್ತು ಎಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನೆ ಸಚಿವರು ಕೂಡ ಒತ್ತಾಯ ಮಾಡ್ತೇನೆ ಬಡವರು ಮನೆಯನ್ನ ಕಳೆದ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತೆ ಭಾಗಶಃ ಆದಂತ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಕೊಡಬೇಕು ಮನೆ ಮನೆಗಳಿಗೆ ನೀರು ನುಗ್ದಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಜೊತೆ ಶಿರೂರಲ್ಲಿ ನಡೆದಿರ್ತಕ್ಕಂಥ ಒಂದೇ ಒಂದೇ ನಿಮಿಷದಲ್ಲಿ ಹೇಳ್ತೇನೆ ಅಧ್ಯಕ್ಷ ಇಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿದೆ ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನದಲ್ಲಿ ಇಲ್ಲ ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ ಎಲ್ಲ ಸದಸ್ಯರುಗಳು ಇವತ್ತು ನಿಧನ ಹೊಂದಿರತಕ್ಕಂಥದ್ದು ನಮ್ಮ ತಮಗೆ ತಿಳಿದಿರ್ತಕ್ಕಂಥ ವಿಚಾರ ಜೊತೆ ಜೊತೆಯಲ್ಲಿ ಲಕ್ಷ್ಮಣ್ ನಾಯಕ್ ಅವರ ಭಾವ ಏನೋ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಜಗನ್ನಾಥ್ ನಾಯಕ್ ಅವರು ಕೂಡ ಇದರಲ್ಲಿ ಪತ್ತೆ ಆಗಿಲ್ಲ ಅವರು ಕೂಡ ಇವತ್ತು ಉಳಿದುಕೊಂಡಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ಇಲ್ಲಿ ಭಾಳ ಪ್ರಮುಖ ಇರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಪಾಪ ಮೂರು ಜನ ಇದ್ದಾರೆ ಅವರ ಧರ್ಮಪತ್ನಿಯೂ ಕೂಡ ಇದ್ದಾರೆ ಇಲ್ಲಿವರೆಗೂ ಆ ಕ್ಷೇತ್ರದ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಸಚಿವರು ಕೂಡ ಭೇಟಿ ಕೊಟ್ಟಿಲ್ಲ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಸಚಿವರು ವಿನಂತಿಯನ್ನು ಮಾಡ್ತಾನೆ ಒತ್ತಾಯವನ್ನು ಮಾಡ್ತಾನೆ ಆ ಕುಟುಂಬಕ್ಕೂ ಕೂಡ ಹೆಚ್ಚು ಪರಿಹಾರ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ತತ್ಕ್ಷಣ ಆಗಬೇಕಾಗಿದೆ ಅಲ್ಲಿ ಯಾರು ಮನೆಗಳನ್ನ ಕಳೆದುಕೊಂಡಿದ್ದಾರೆ ಕೊಚ್ಚೋಗಿದೆ ತತ್ಕ್ಷಣ ಅವರಿಗೆ ಸ್ಥಳಾಂತರಗೊಳಿಸ್ತಕ್ಕಂಥದ್ದು ಮನೆಗಳನ್ನ ಕೊಡ್ತಕ್ಕಂಥದ್ದು ಆ ವಿಚಾರದಲ್ಲೂ ಕೂಡ ಸರ್ಕಾರ ತತ್ಕ್ಷಣ ಗಮನಿಸಬೇಕು ಹಾಗೆ ಹೇಳಿದಾಗೆ ಇವತ್ತೇನು ರಾಜ್ಯಾದ್ಯಂತ ಮನೆಗಳು ತಾಳಾಗ ಇವತ್ತು ರಾಜ್ಯ ಸರ್ಕಾರ ಸಹಾನುಭೂತಿಯಿಂದ ಇವತ್ತು ಆ ವಿಚಾರ ಲಕ್ಷ ರೂಪಾಯಿ ಕೊಡಬೇಕು ಆ ವಿಚಾರದಲ್ಲಿ ಸರ್ಕಾರ ವಾತಾವರಣ ಮಾಡ್ತೇನೆ